ನಮಸ್ತೆ ಎಲ್ಲರಿಗೂ ನಮಸ್ತೆ ಮಕ್ಕಳೇ ಹೇಗಿದ್ದೀರಿ ಕ್ಷಮಾಪಣೆಯ ಕೊನೆಯ ಹಂತದಲ್ಲಿದ್ದೇವೆ ನಾವು ಅಲ್ಲ ದೃಶ್ಯ 3-4ರಲ್ಲಿ ಇದ್ದೇವೆ ಅಲ್ಲ ನಾಟಕ ಅಂದರೆ ಎಲ್ಲರಿಗೂ ಇಷ್ಟ ಈ ಮುಂದೆ ಏನಾಯಿತು ಕತೆ ಮುಂದೆ ಹೇಗೆ ಹೋಗ್ತದೆ ಬಹುಶಃ ನೀವೆಲ್ಲ ಓದಿರ್ತೀರಿ ನನಗೆ ಗೊತ್ತುಂಟು ಖಂಡಿತ ಓದಿರ್ತೀರಿ ಏನಿರಲಿ ನಿನ್ನೆ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ ಮಕ್ಕಳೇ ಸರಿ ಉತ್ತರಿಸಿದ್ದೀರಿ ಹಾಗಾದರೆ ಪರದೆಯಲ್ಲಿ ಬರ್ತಾ ಉಂಟು ನೋಡಿ ನಿನ್ನೆ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಉಂಟು ನೀವು ಬರೆದದ್ದು ಸರಿ ಇದೆಯಾ ಅಂತ ಒಮ್ಮೆ ಮತ್ತೊಮ್ಮೆ ಓದಿ ನೋಡಿ ಬಂತು ನೋಡಿ ಸ್ಕ್ರೀನಲ್ಲಿ ರವಿಯ ಕೈಯಲ್ಲಿ ಮಾವಿನ ಹಣ್ಣನ್ನು ಕಂಡು ಅಮ್ಮ ಏನು ಹೇಳಿದರು ಉತ್ತರ ರವಿಯ ಕೈಯಲ್ಲಿದ್ದ ಮಾವಿನ ಹಣ್ಣನ್ನು ಕಂಡು ಎಲ್ಲಿಂದ ತಂದೆ ಎಂದು ಕೇಳಿದರು ಎರಡನೇ ಪ್ರಶ್ನೆ ಅಮ್ಮ ರವಿಯನ್ನು ಹೊರದೂಡಿದ್ದು ಯಾಕೆ ಯಾಕೆ ಯಜಮಾನನಲ್ಲಿಗೆ ಹೋಗಿ ಕ್ಷಮೆ ಕೇಳಿ ಬರಬೇಕು ಅಂತ ಗದರಿಸಿ ಹೊರದೂಡಿದರು ಒಂದು ವೇಳೆ ಯಜಮಾನ ಕಂಡರೆ ಏನಾಗಿರುತ್ತಿತ್ತು ಈ ಮಾತನ್ನು ಹೇಳಿದವರು ಯಾರು ಯಾರು ಹೇಳಿದ್ದು ರವಿಯ ಅಮ್ಮನು ಈ ಮಾತನ್ನು ಹೇಳಿದರು ಇನ್ನು ವಿಡಿಯೋ ವಿಡಿಯೋ ಮಾಡಿ ತಂದಿದ್ದೀರಾ ಕಳಿಸಿದ್ದೀರಾ ಅಧ್ಯಾಪಕರಿಗೆ ವೆರಿ ಗುಡ್ ನೋಡಿ ಕಳಿಯೂರು ಶಾಲೆಯ ಹರ್ಷ ಇವನ ಒಂದು ವಿಡಿಯೋ ನೋಡಿ ಅದು ನಾಟಕವ ಏಕಪಾತ್ರ ಅಭಿನಯವ ನೋಡಿ ನೀವೇ ಹೇಳಿ ನೋಡಿ ಸ್ಕ್ರೀನ್ ಅಲ್ಲಿ ಬರ್ತಾ ಉಂಟು ರವಿ ಯಾಕೆ ಇಷ್ಟು ತಡ ಇಂದು ಶಾಲೆ ಬಿಡಲು ತಡವೇನು ಅಮ್ಮ ಅದು ಅದು ನಿಜ ಹೇಳು ಯಾಕೆ ತಡ ಈ ಮಾವಿನ ಹಣ್ಣು ಎಲ್ಲಿಂದ ಯಾರು ಹೊಟ್ಟರು ಅಮ್ಮ ಅದು ನಾನು ಮತ್ತು ಜಾನು ಯಾವ ಜಾನು ನಿನ್ನ ಗಳಿಯ ಆ ಮೂಲ ಮನೆ ಹುಡುಗ ಹೊಟ್ಟನೆ ಅವನೇ ಎಲ್ಲಿಂದ ಅಮ್ಮ ಅದು ದಾರಿಯಲ್ಲಿ ಬರುವ ತೋಪು ಇದೆಯಲ್ಲ ಅಲ್ಲಿಂದ ಕೊಯ್ದದ್ದು ಅಮ್ಮ ಅಲ್ಲಿ ಯಾರೂ ಇರಲಿಲ್ಲ ನನಗೆ ಆಸೆ ತಡೆಯಲಿಲ್ಲ ನಾನು ಮತ್ತು ಜಾನ್ ಎರಡೆರಡು ಹಣ್ಣು ಕೊಯ್ದೆವು ಅಷ್ಟರಲ್ಲಿ ಯಾರೋ ಬರುವುದು ಕಾಣಿಸಿ ನಾವು ಹೆದರಿ ಓಡಿದೆವು ನಾನು ಮಾವಿನ ಹಣ್ಣು ತಿನ್ನುತ್ತಾ ಬಂದೆ ನೋಡು ಮಗು ನೀನು ನಿಜ ಹೇಳಿದೆಯಲ್ಲ ಅದು ಸಾಕು ಆದರೆ ಬೇರೆಯವರ ಮರದಿಂದ ಕೇಳದೆ ಕೊಯ್ಯುವುದು ತಪ್ಪು ನಮ್ಮದಲ್ಲದ ವಸ್ತುವಿಗೆ ಆಶೆ ಪಡುವುದು ತಪ್ಪು ನೀನೀಗ ಬೇರೆಯವರ ಮರದಿಂದ ಹಣ್ಣು ಕದ್ದು ತಂದಿರೇವೆ ಕಾವಲುಗಾರನು ಯಜಮಾನನು ಕಂಡಿದ್ದರೆ ಅವರು ನಿನ್ನನ್ನು ಹಿಡಿದು ಶಿಕ್ಷಿಸಬಹುದಿತ್ತು ಅಥವಾ ನನ್ನನ್ನು ಕರೆದು ಬೈಯಬಹುದು ಆಗ ನನಗೂ ನಿನಗೂ ಅಪಮಾನವಾಗುತ್ತಿತ್ತು ನಿನ್ನ ಗೆಳೆಯವರು ನಿನ್ನನ್ನು ಬಿಳ್ಳ ಬಿಳ್ಳ ಎಂದು ಬಹಸ್ಯ ಮಾಡುತ್ತಿದ್ದರು ಛೇ ತಾನಾಚಿಗೆ ಕೇಳಿ ಕೆಲಸ ಮಾಡಿಬಿಟ್ಟೆ ನಿನ್ನನ್ನು ಅಮ್ಮ ತಿಳಿಯಲಿಲ್ಲಮ್ಮ ಇನ್ನು ಇಂಥ ಕೆಲಸ ಖಂಡಿತ ಮಾಡಲಾರೆ ಇಲ್ಲ ಇದು ಸರಿಯಲ್ಲ ನೀನು ಮಾಡಿದ ತಪ್ಪಿಗೆ ಅವರಲ್ಲಿ ಕ್ಷಮೆ ಕೇಳಬೇಕು ಎಲ್ಲಿದೆ ಉಳಿದ ಮಾವಿನ ಹಣ್ಣು ನಡೆ ಆ ತೋಟದ ಯಜಮಾನನಲ್ಲಿಗೆ ಹೋಗಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿವ ಇಲ್ಲವಾದರೆ ಇಲ್ಲವಾದ್ರೆ ಮನೆಯೊಳಗೆ ಕಾಲಿಡಬೇಡ
ಸರಿ, ಅಭಿನಂದನೆಗಳು. ಒಳ್ಳೇದಾಗಿದಲ್ಲ ಮಕ್ಕಳೇ? ವೆರಿ ಗುಡ್, ಅಭಿನಂದನೆಗಳು. ಬಹಳ ಅಂದವಾಗಿ ಮಾಡಿದ್ದಾನೆ. ನೋಡಿ ಮಕ್ಕಳೇ, ಇನ್ನು ನಾವು ನೇರ ಪಾಠಕ್ಕೆ ಹೋಗೋಣ. ಆಮೇಲೆ ತುಂಬ ಚಟುವಟಿಕೆಗಳಿದೆ. ಸರಿಯಲ್ಲ, ನಾಟಕದ ಕೊನೆಯ ಹಂತಕ್ಕೆ ಬರೋಣ. ತೆಗೀರಿ ನಿಮ್ಮ ಪಾಠ ಪುಸ್ತಕವನ್ನು. ದೃಶ್ಯ 3 ನೋಡೋಣ, ಓದೋಣ. ಮನೆ ಅಂಗಳದಲ್ಲಿ ಯಜಮಾನ ನಿಂತಿದ್ದಾನೆ. ರವಿ ಅಳುತ್ತಾ ಬರುತ್ತಾನೆ. ಯಜಮಾನ: ಏನೋ ರವಿ, ಏಕೆ ಅಳುತ್ತಿರುವೆ? ಏನಾಯಿತೋ? ಈ ಹೊತ್ತಿಗೆ ಯಾಕೆ ಬಂದೆ? ರವಿ ಅಳುತ್ತಾ: ನಾನು ಬಿಕ್ಕುತ್ತಾ ಚೀಲದಿಂದ ಮಾವಿನ ಹಣ್ಣುಗಳನ್ನು ತೆಗೆದು ಕೊಡುತ್ತಾನೆ. ಯಜಮಾನ: ಓ, ಮಾವಿನ ಹಣ್ಣುಗಳು ಎಲ್ಲಿಂದ ದೊರೆತವು? ಯಾಕೆ ತಂದೆ? ನೀನು ಅಳುವುದೇಕೆ? ಅಳಬೇಡ, ಏನಾಯಿತೆಂದು ಹೇಳು. ಯಾರಾದರೂ ಹೊಡೆದರೆ? ರವಿ: ಮಾಮ, ಈ ಹಣ್ಣುಗಳನ್ನು ನಿಮ್ಮ ಮರದಿಂದ ಕೇಳದೆ ಕೊಯ್ದುಕೊಂಡು ಮನೆಗೆ ಹೋದೆ. ಅಮ್ಮ ನನ್ನನ್ನು ಬೈದು ಇಲ್ಲಿಗೆ ಕಳುಹಿಸಿದಳು. ಕೇಳದೆ ಕೊಯ್ದದ್ದು ತಪ್ಪಾಯಿತು, ಕ್ಷಮಿಸಬೇಕು. ಇನ್ನೆಂದೂ ಇಂಥ ಕೆಲಸ ಮಾಡುವುದಿಲ್ಲ. ಹೊಸ ಪಾತ್ರ ಬಂದಿದಲ್ಲ, ಯಾರು? ಯಜಮಾನ. ಆ ತೋಟದ ಯಜಮಾನ ಬಂದದ್ದು ಅಲ್ಲ. ಯಜಮಾನ ಅಂಗಳದಲ್ಲಿ ಕೂತಿದ್ದಾನೆ. ನಮ್ಮ ರವಿ ಅಮ್ಮ ಹೇಳಿದಾಗೆ ಅಮ್ಮನ ಮಾತನ್ನು ಮೀರಲಿಲ್ಲ. ಶಿರಸ ವಹಿಸಿ ಬಂದಿದ್ದಾನೆ. ಬಂದದ್ದು ಮಾತ್ರ ಅಲ್ಲ, ಏನ್ ತಂದಿದ್ದಾನೆ? ಯಸ್, ಹೌದು, ಮಾವಿನ ಹಣ್ಣನ್ನು ತಂದಿದ್ದಾರೆ. ಅಮ್ಮ ಹೇಳಿದ್ದನ್ನು ಚಾಚೂ ತಪ್ಪಲಿಲ್ಲ. ನಿನ್ನ ಕ್ಲಾಸಲ್ಲಿ ಹೇಳಲಿಲ್ವಾ? ಕತ್ತಲಾಯಿತು ಅಮ್ಮ, ನಾನು ಖಂಡಿತ ಮಾಡುವುದಿಲ್ಲ ಇನ್ನು ಹಾಗೆ. ಇದು ಒಂದು ಸಲ ಕ್ಷಮಿಸಿಬಿಡಿ. ಕ್ಷಮಿಸಿದ್ರ ಅಮ್ಮ? ಈಗಲೇ ಹೋಗು. ಕತ್ತಲಾದರೂ ತೊಂದರೆ ಇಲ್ಲ, ಹೋಗುದು ಅಲ್ಲಿ ಮಾತ್ರ ಅಲ್ಲ, ಹಣ್ಣನ್ನು ಕೊಂಡೋಗುಂತ ಅಮ್ಮ ಪಟ್ಟು ಹಿಡ್ದದ್ದೇ ಹಿಡ್ದದ್ದು. ಇವನು ಹೋಗದೆ ನಿರ್ವಾಹ ಇಲ್ಲ, ಹೋದ. ಹೋದಾಗ ಅಲ್ಲಿ ಯಜಮಾನ ಯಾಕಪ್ಪ ನೀನು ಕೂಗ್ತಿ? ಏನಾಯಿತು? ಕೈಯಲ್ಲಿ ಏನು? ಯಾಕೆ ತಂದೆ? ಅಲ್ಲ, ಬಂದ ಕೂಡಲೇ ಇವನು ಹಣ್ಣುಗಳನ್ನು ಕೊಟ್ಟ. ಬಿಕ್ಕುತ್ತಾ ಚೀಲದಿಂದ ಹಣ್ಣುಗಳನ್ನು ಕೊಟ್ಟನು. ನೋಡಿ, ಹೆದರಿಕೆ ಬೇರೆ, ಕೈಯಿಂದ ಧರಿಸಿ ಹೆದರಿಕೆಯಿಂದ ಬಿಕ್ಕುತ್ತಾ ಹಣ್ಣುಗಳನ್ನು ತೆಗೆದುಕೊಟ್ಟ. ಯಾಕೆಪ್ಪ ನೀನು ಕೊಡ್ತೀನಿ? ನಿನಗೆ ಬೇಡವಾ? ನನಗೆ ಬೇಡ, ನನ್ನದಲ್ಲದ ಹಣ್ಣು ಬೇಡ. ಅಮ್ಮ ನನಗೆ ಬೈದಿದ್ದಾರೆ, ನಮ್ಮದಲ್ಲದು ನಮಗೆ ಬೇಡ ಅಂತ ಹೇಳಿದ್ದಾರೆ. ನಾನು ಕದ್ದದ್ದು ನಿಮ್ಮ ತೋಟದಿಂದ ಕೇಳದೇ ತೆಗೆದದ್ದು. ಕ್ಷಮೆ ಕೇಳು ಅಂತ ಅಮ್ಮ ನನ್ನನ್ನು ಕಳಿಸಿದ್ದಾರೆ. ಪಾಪ ಅಲ್ಲ, ಮುದ್ದು ಮಗು ಹೇಳ್ತಾ ಉಂಟು, ಅಮ್ಮ ನನ್ನನ್ನು ಕಳಿಸಿದ್ದು, ನನಗೆ ಬೇಡ, ಇದು ನಿಮ್ಮದು ಅಂತ ಯಜಮಾನನಲ್ಲಿ ಯಾರು ಹೇಳಿದ್ದು? ರವಿ ಹೇಳಿದ್ದು. ಆಮೇಲೆ ಏನಾಯ್ತು ನೋಡುವ, ತೆಗೀರಿ ಪುಸ್ತಕ. ಯಜಮಾನ: ಓಹೋ, ಇದೋ ಸಂಗತಿ. ಕೇಳಿದರೆ ನಾನೇ ಕೊಡುತ್ತಿದ್ದೇನಲ್ಲ. ನೋಡು ಮಗು, ನೀನು ಮಾಡಿದ ತಪ್ಪು ನಿನಗೆ ತಿಳಿದಿದೆ. ಇನ್ನು ಮುಂದೆ ಇಂಥ ತಪ್ಪನ್ನು ಮಾಡುವುದಿಲ್ಲ ಎಂದೇ ಅಲ್ಲ. ಸಂತೋಷ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಈ ಹಣ್ಣುಗಳನ್ನು ನಿನಗೆ ಬಹುಮಾನವಾಗಿ ಕೊಡುತ್ತೇನೆ, ತೆಗೆದುಕೋ. ರವಿಯ ಮೈ ದಡವಿ: ಮಗು, ಕತ್ತಲಾಗುತ್ತಿದೆ, ಬೇಗ ಮನೆಗೆ ಹೋಗು, ಅಮ್ಮನಿಗೆ ಹೇಳು. ರವಿ ಮನೆಗೆ ಹೋಗುವನು. ನೋಡಿ, ನಮ್ಮ ಯಜಮಾನನು ಕೂಡ ಒಳ್ಳೆಯವನೇ ಅಲ್ಲ. ಬೈದ್ರ? ಹೊಡೆದರ? ತಮಾಷೆ ಮಾಡಿದರ? ಇಲ್ಲಪ್ಪ, ಏನೂ ಮಾಡಲಿಲ್ಲಲ್ಲ. ಅವರಿಗೆ ಇವನ ಈ ಗುಣವನ್ನು ನೋಡಿ ಆಶ್ಚರ್ಯವೂ ಆಯಿತು, ಖುಷಿಯೂ ಆಯಿತಲ್ಲ. ಏನು ಹೇಳಿದರು? ಮಗು, ನೀನು ಮಾಡಿದ ತಪ್ಪು ನಿನಗೆ ಅರಿವಾಯಿತಲ್ಲ. ಅರಿವು ತಿಳಿಯಿತಲ್ಲ ನಿನಗೆ, ನೀನು ಮಾಡಿದ್ದು ತಪ್ಪು ಅಂತ ನಿನಗೆ ತಿಳಿಯಿತಲ್ಲ. ಇನ್ನೆಂದೂ ಇಂಥ ಕೆಲಸ ನೀನು ಖಂಡಿತ ಮಾಡಲಾರೆ. ಕೆಲವೊಮ್ಮೆ ಮಕ್ಕಳೇ, ನಮಗೆ ಗೊತ್ತಾಗದೇ ಕೆಲವು ತಪ್ಪುಗಳನ್ನು ಮಾಡ್ತೇವೆ. ಗೊತ್ತಿದ್ದೂ ಮಾಡುವುದಲ್ಲ, ಗೊತ್ತಿಲ್ಲದೆ ಮಾಡಿದ ತಪ್ಪು ತಪ್ಪು ಅಂತ ಕಂಡರೆ ಪುನಃ ಅಂಥ ತಪ್ಪು ನಾವು ಮಾಡುವುದಿಲ್ಲ. ಮಾಡ್ತೇವಾ? ಮಾಡುವುದಿಲ್ಲ, ಮಾಡಬಾರದು. ಸರಿಯಾ?
ಯಜಮಾನ ಹೇಳಿದ, ನಿನಗೆ ಗೊತ್ತಾಯ್ತಲ್ಲ, ನೀನು ಖಂಡಿತ ಇನ್ನು ಹಾಗೆ ಮಾಡಲಿಕ್ಕಿಲ್ಲ, ನೀನು ಒಳ್ಳೆಯ ಮಗು ಅಲ್ಲ, ತಪ್ಪಿನ ಅರಿವು ನಿನಗಾಯಿತು, ಈಗ ನಿನಗೆ ಬಹುಮಾನವಾಗಿ ನಾನು ಮಾವಿನ ಹಣ್ಣನ್ನೇ ಕೊಡ್ತೇನೆ. ಅಷ್ಟು ಖುಷಿಯಿಂದ ಯಜಮಾನವನನ್ನು ಏನು ಮಾಡಿದ, ಬಹುಮಾನವನ್ನೇ ಕೊಟ್ಟು ಕೊಂಡಾಡಿದರು, ಬಹುಮಾನವನ್ನೇ ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ನೋಡು ನೀನು ಮನೆಗೆ ಹೋಗಿ ನಡೆದ ವಿಷಯವನ್ನೆಲ್ಲ ಅಮ್ಮನಲ್ಲಿ ಹೇಳು ಅಂತ ಹೇಳಿ ಅವನನ್ನು ಹತ್ತಿರ ಕರೆದು ಮೈದಡವಿ ಅಳಬೇಡ ನೀನು ಹೋಗು, ಕತ್ತಲಾಗುತ್ತಾ ಬಂತು ಅಲ್ಲ, ನೀನು ಹೋಗು ಮಗು, ಅಮ್ಮನಲ್ಲಿ ಹೇಳು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನೀನು ಖಂಡಿತ ಇಂತಹ ತಪ್ಪನ್ನು ಮಾಡುವುದಿಲ್ಲ ಅಂತ ಹೇಳಿ ಕಳಿಸಿ ಕೊಟ್ಟರು ನಮ್ಮ ಯಜಮಾನ. ಇತ್ತ ಏನಾಯಿತು ನೋಡುವ, ಅಮ್ಮ ಕಾಯ್ತಾ ಇದ್ದಾರೆ, ಏನಾಯಿತು ಅಂತ ನೋಡು, ಓದ್ತೇನೆ ನೋಡಿ. ದೃಶ್ಯ 4. ಅಮ್ಮ ಅಂಗಳದಲ್ಲಿ ನಿಂತು ದಾರಿ ನೋಡುತ್ತಿದ್ದಾಳೆ. ಅಮ್ಮ, ಛೆ, ನನ್ನ ಮಗ ಹೀಗೆ ಮಾಡಿಬಿಟ್ಟನಲ್ಲ, ಸಣ್ಣವನೆಂದು ಬಿಟ್ಟರೆ ಮುಂದೆ ಇದೇ ಅಭ್ಯಾಸವಾಗುತ್ತದೆ, ಏನಾದರಾಗಲಿ ನನ್ನ ಮಗ ಒಳ್ಳೆಯವನಾಗಬೇಕು. ಓ, ರವಿ ಬಂದೇ ಬಿಟ್ಟ, ಬಂದೆಯಾ ಮಗ, ಓಡಿ ಹೋಗಿ ಕೈ ಹಿಡಿದು ಮಾವಿನ ಹಣ್ಣನ್ನು ಕೊಟ್ಟೆ ತಾನೇ. ರವಿ, ನೀನು ಹೇಳಿದಂತೆ ಮಾಡಿದೆ, ಅವರು ಮೆಚ್ಚಿ ನನಗೆ ಈ ಹಣ್ಣುಗಳನ್ನು ಬಹುಮಾನವಾಗಿ ಕೊಟ್ಟರು. ಅಮ್ಮ ಇನ್ನೆಂದೂ ಇಂಥ ಕೆಲಸ ಮಾಡುವುದಿಲ್ಲ, ಬಯ್ಯಬೇಡಮ್ಮ. ಅಮ್ಮ, ಮಗ ನಿನ್ನ ತಾಯಿಯಾಗಿ ನಾನೇನು ಮಾಡಬೇಕೋ ಅದನ್ನು ಮಾಡಿದ್ದೇನೆ, ದೇವರು ನಿನ್ನನ್ನು ಕಾಪಾಡಲಿ, ನಿನಗೆ ಒಳ್ಳೆಯದಾಗಲಿ, ಪ್ರೀತಿಯಿಂದ ತಬ್ಬಿಕೊಳ್ಳುವಳು. ಅತ್ತ ರವಿಯನ್ನು ಕಳಿಸಿದ್ದು, ಅಮ್ಮ ಯಜಮಾನನಲ್ಲಿಗೆ ರವಿಯನ್ನು ಕಳಿಸಿ ನಡೆದ ಘಟನೆಯನ್ನು ಮೆಲುಕು ಹಾಕುತ್ತಾ ಇದ್ದಾಳೆ. ಏನು ಮಾಡಿದನೋ ರವಿ ಅಲ್ಲ, ಯಜಮಾನ ಹೊಡೆದರು, ಬೈದರು ಅಲ್ಲ, ಹೀಗೆ ಪರಿತಪಿಸುತ್ತಾ ಇದ್ದಾಳೆ, ಹೀಗೆ ಆಲೋಚನೆ ಮಾಡ್ತಾ ಇದ್ದಾಳೆ. ಛೆ, ನನ್ನ ಮಗ ಹೀಗೆ ಮಾಡಬಾರದಿತ್ತು, ಹೀಗೆ ಕಳ್ಳತನ ಮಾಡಬಾರದಿತ್ತು, ಇವನನ್ನು ಈಗಲೆಯೇ ತಿದ್ದಿ ಸರಿಪಡಿಸಬೇಕು ಅಲ್ಲ, ಹೀಗೆ ಬಿಟ್ಟರೆ ಮುಂದೆ ಅವನು ಒಳ್ಳೆಯವನಾಗಿ ಬೆಳೆಯಲಿಕ್ಕಿಲ್ಲ, ಛೆ, ಇವನು ಹೀಗೆ ಮಾಡಬಾರ್ದಿತ್ತು ಅಂತ ಅಮ್ಮ ಮನಸ್ಸಿನಲ್ಲಿ ರೋಧಿಸಿದಳು, ಚಿಂತಿಸಿದಳು, ಬೇಸರ ಮಾಡ್ತಾ ಇದ್ದಳು. ಹಾಗೆ ಚಿಂತಿಸುತ್ತಿರುವಾಗ ಅಲ್ಲಿ ರವಿ ಬರ್ತಾ ಇದ್ದಾನೆ. ಇವನನ್ನು ನೋಡಿ ಓಡಿ ಹೋಗಿ ಕೈ ಹಿಡಿದು, ಕೊಟ್ಟೆಯಾ ಮಗನೇ? ಏನು ಕೊಟ್ಟೆಯಾ? ಯಾ, ಹೌದು ಮಾವಿನ ಹಣ್ಣು ಕೊಟ್ಟೆಯ. ಹೌದಮ್ಮ, ಕೊಟ್ಟೆ ಕೊಟ್ಟೆ. ರವಿಗೆ ಭಾರಿ ಖುಷಿ. ಅಮ್ಮ, ನಾನು ನಡೆದ ವಿಷಯವನ್ನೆಲ್ಲೋ ಹೇಳಿದೆ ಅಲ್ಲ, ಅವರು ನನಗೆ ಖುಷಿಯಿಂದ ನನ್ನನ್ನು ಮೆಚ್ಚಿ ಪ್ರೀತಿಯಿಂದ ನನಗೆ ಬಹುಮಾನ ಕೊಟ್ಟರು. ನನಗೆ ಇಷ್ಟು ಹೇಳುವಾಗ ಅಮ್ಮನಿಗೆ ಖುಷಿಯಾಯಿತು. ಅಬ್ಬ, ನನ್ನ ಮಗನೇ ಕ್ಷಮಿಸಿ ಬಿಟ್ಟರಲ್ಲ ಯಜಮಾನ, ನಾನಿನ್ನೂ ಇಂತಹ ಕೆಲಸ ಎಂದಿಗೂ ಮಾಡುವುದಿಲ್ಲ ಅಮ್ಮ, ನಾನು ಖಂಡಿತ ಮಾಡುವುದಿಲ್ಲ ಅಂತ ಯಾರು ಹೇಳಿದ್ದು? ರವಿ ಹೇಳಿದನು. ಅಮ್ಮ, ಅಮ್ಮ ನನ್ನನ್ನು ಬಯ್ಯಬೇಡಮ್ಮ, ನಾನಿನ್ನು ಕದಿಯೋದಿಲ್ಲಮ್ಮ, ನನಗೆ ಯಾರ ವಸ್ತು ಬೇಡ, ನನ್ನದಲ್ಲದು ನನಗೆ ಬೇಡಮ್ಮ, ಖಂಡಿತ ಮಾಡುವುದಿಲ್ಲ ಅಂತ ಹೇಳಿದಾಗ ಅಮ್ಮ ಮಗುವನ್ನು ನೇವರೆಸಿ ತಡವರೆಸಿ ಮುದ್ದಾಡಿ, ಆ ದೇವರು ನಿನ್ನನ್ನು ಕಾಪಾಡಲಿ ಅಲ್ಲ, ನಾವೆಷ್ಟೇ ಆಟ ಆಡಿದರು, ನಾವೆಷ್ಟೇ ಏನೇ ಮಾಡಿದರೂ ಕೂಡ ಮೇಲೆ ನೋಡುವ ಒಬ್ಬ ದೇವರಿದ್ದಾರಲ್ಲ, ಹಾಗಾಗಿ ನಾವು ನಮ್ಮ ಕಷ್ಟ ಸುಖಗಳಲ್ಲಿ ನಾವು ದೇವರನ್ನು ಸ್ಮರಿಸ್ತೀವಿ, ಆ ದೇವರೇ ನಿನ್ನನ್ನು ಕಾಪಾಡಬೇಕು ಅಂತ ಹೇಳ್ತಾರಲ್ಲ. ನಾವು ಎಷ್ಟು ಹೊರಳಾಡಿದರು, ಪೇಚಾಡಿದರು, ಕಷ್ಟ ಬಂದರು, ನೋಡಿ ನಮ್ಮನ್ನು ಬೇಕಾದಲ್ಲಿ ಕೊಂಡೋಗುವ ದೇವರಿದ್ದಾರೆ, ನಿನ್ನನ್ನು ದೇವರು ಕಾಪಾಡಲಿ, ನಿನ್ನ ತಪ್ಪನ್ನು ನಾನು
ತಿದ್ದು ಬೇಕಿತ್ತು, ಅದನ್ನು ನಾನು ತಿದ್ದಿದ್ದೇನೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಇಲ್ಲಲ್ಲ ನೆನಪುಂಟಲ್ಲ ಪಾಠದ್ದು. ಹಾಗೆ ಚಿಕ್ಕಂದಲ್ಲಿರುವಾಗ ನಿನ್ನನ್ನು ತಿದ್ದಬೇಕು. ಹಾಗಾಗಿ ಕ್ಷಮಾಪಣೆ ಎನ್ನುವಂತಹ ಈ ನಾಟಕ ನೋಡಿ, ಕ್ಷಮೆ ಕೇಳುತ್ತಾ, ಯಾರು ಕ್ಷಮೆ ಕೇಳಿದ್ದು? ರವಿ ಯಜಮಾನನಲ್ಲಿ ಕ್ಷಮೆ ಕೇಳುತ್ತಾ ಏನು ನಾನು ಮಾಡಿದ ತಪ್ಪನ್ನು ತಿದ್ದಿಕೊಂಡ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಹಾಗೆ ಕ್ಷಮಾಪಣೆಯಲ್ಲಿ ಕೂಡ ಆ ಚಿಕ್ಕ ಮಗುವನ್ನು ಅಮ್ಮ ತಿದ್ದಿ ತೀಡಿ ಸಲಹೆಯನ್ನು ನೀಡಿ ಬೈದು ಹೊಡೆದು ಸಮಾಧಾನ ಮಾಡಿಸಿಕೊಂಡು ಏನು ಮಾಡಿದ, ಒಳ್ಳೆಯ ದಾರಿಗೆ ಅಮ್ಮ ಕೊಂಡೋದಳು. ಸರಿ ತಾನೇ? ನೋಡಿ, ಇದನ್ನು ಇನ್ನೊಮ್ಮೆ ಮೆಲುಕು ಹಾಕ್ಲಿಕ್ಕೆ ಇಲ್ಲೊಂದು ವಿಡಿಯೋ ಉಂಟು, ನೋಡಿ ಮಕ್ಕಳೇ ಅದನ್ನು. ನನ್ನ ಹೆಸರು ಸಿಂಚನ ಬಿಹೊಳ್ಳ. ನನ್ನ ಶಾಲೆ ವಿದ್ಯಾರಣ್ಯ ALP ಶಾಲೆ ಬೇರಿಪ್ಪದ. ನಾನೀಗ ಕ್ಷಮಾಪಣೆ ನಾಟಕದ ದೃಶ್ಯ ಅಲ್ಲ 3-4 ದೃಶ್ಯದ ಏಕಪಾತ್ರ ಅಭಿನಯ ಮಾಡಲಿದ್ದೇನೆ. ಯಜಮಾನ: ಏನೋ ರವಿ, ಏಕೆ ಹೇಳುತ್ತೇವೆ? ಏನಾಯಿತು, ಈ ಹೊತ್ತಿಗೆ ಏಕೆ ಬಂದೆ? ನಾನು ಓ ಮಾವಿನ ಹಣ್ಣುಗಳೇ, ಎಲ್ಲಿಂದ ದೊರೆತವು, ಏಕೆ ತಂದೆ? ನೀನು ಅಳುವುದೇಕೆ? ಅಳಬೇಡ, ಏನಾಯ್ತೆಂದು ಹೇಳು. ಯಾರಾದರೂ ಹೊಡೆದರೆ? ಮಾಮ, ಈ ಹಣ್ಣುಗಳನ್ನು ನಾನು ನಿಮ್ಮ ಮರದಿಂದ ಕೇಳದೆ ಕೊಯ್ದುಕೊಂಡು ಮನೆಗೆ ಹೋದೆ. ಅಮ್ಮ ನನ್ನನ್ನು ಬೈದು ಇಲ್ಲಿಗೆ ಕಳುಹಿಸಿದರು. ಕೇಳದೆ ಕೊಯ್ದುದಕ್ಕೆ ತಪ್ಪಾಯಿತು, ಕ್ಷಮಿಸಬೇಕು. ಇನ್ನೆಂದು ಇಂಥ ಕೆಲಸ ಮಾಡುವುದಿಲ್ಲ. ಓಹೋ, ಇದೋ ಸಂಗತಿ, ಕೇಳಿದರೆ ನಾನೇ ಕೊಡುತ್ತಿದ್ದೆ ಅಲ್ಲ. ನೋಡು ಮಗು, ನೀನು ಮಾಡಿದ ಅಪ್ಪು ನಿನಗೆ ತಿಳಿದೆ. ಇನ್ನೆಂದು ಇಂಥ ಕೆಲಸ ಮಾಡುವುದಿಲ್ಲ ಎಂದೇ ಅಲ್ಲ. ಸಂತೋಷ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಇನ್ನು ನಾನು ಈ ಹಣ್ಣುಗಳನ್ನು ಬಹುಮಾನವಾಗಿ ಕೊಡುತ್ತೇನೆ, ತೆಗೆದುಕೋ. ಮಗು, ಕತ್ತಲಾಗುತ್ತಿದೆ, ಬೇಗನೆ ಮನೆಗೆ ಹೋಗು, ಅಮ್ಮನಿಗೆ ಹೇಳು. ಅಮ್ಮ: ಶೇ, ನನ್ನ ಮಗ ಹೀಗೆ ಮಾಡಿಬಿಟ್ಟನಲ್ಲ, ಸಣ್ಣವನೆಂದು ಬಿಟ್ಟರೆ ಮುಂದೆ ಇದೇ ಅಭ್ಯಾಸವಾಗುತ್ತದೆ. ಏನಾದರಾಗಲಿ, ನನ್ನ ಮಗ ಒಳ್ಳೆಯವನಾಗಬೇಕು. ಓ ರವಿ, ಬಂದೇ ಬಿಟ್ಟ? ಬಂದೆ ಮಗ, ಮಾವಿನ ಹಣ್ಣುಗಳನ್ನು ಕೊಟ್ಟೆ ತಾನೆ. ನೀನು ಹೇಳಿದಂತೆ ಮಾಡಿದೆ. ಅವರು ಮೆಚ್ಚಿ ನನಗೆ ಈ ಹಣ್ಣುಗಳನ್ನು ಬಹುಮಾನವಾಗಿ ಕೊಟ್ಟರು. ಅಮ್ಮ, ಇನ್ನೆಂದು ಇಂಥ ಕೆಲಸ ಮಾಡುವುದಿಲ್ಲಮ್ಮ, ಬಯ್ಯಬೇಡಮ್ಮ. ಮಗ, ನಿನ್ನ ತಾಯಿಯಾಗಿ ನಾನೇನು ಮಾಡಬೇಕೋ ಅದನ್ನು ಮಾಡಿದ್ದೇನೆ. ದೇವರನ್ನು ಕಾಪಾಡಲಿ, ನಿನಗೆ ಒಳ್ಳೆಯದಾಗಲಿ. ವಂದನೆಗಳು. ಒಳ್ಳೆಯ ರೀತಿಯಲ್ಲಿ ಏನು ಮಾಡಿದ್ದಾಳೆ, ನಿಮ್ಮ ಮುಂದಿಟ್ಟಿದ್ದಾಳೆ. ಅಭಿನಂದನೆಗಳು ಮಗುವೆ, ಅಭಿನಂದನೆಗಳು. ಸರಿ, ಏನು ನೋಡಿ, ಈ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳು ನಮ್ಮ ಪಾಠ ಪುಸ್ತಕದಲ್ಲಿದೆ ನೋಡಿ, ಇಲ್ಲಿ ಸ್ಕ್ರೀನಲ್ಲಿ. ಅದಕ್ಕೆ ನೀವು ಉತ್ತರವನ್ನು ಬರೆದುಕೊಂಡು ಬರಬೇಕು. ಪಾಠೆಲ್ಲ ಆಗಿದೆ, ಸರಿಯಾ? ವಿಡಿಯೋಗಳನ್ನೆಲ್ಲ ನೋಡಿದ್ದೀರಿ, ಹಾಗಾಗಿ ಖಂಡಿತ ನೀವು ಉತ್ತರ ಬರೀತೀರಿ. ಪ್ರಶ್ನೆಗಳು ಇಲ್ಲಿದೆ. ಆಮೇಲೆ ಇನ್ನೊಂದು ಚಟುವಟಿಕೆ ಇದೆ, ಅದೇನಿದು? ಇಷ್ಟು ಪಾತ್ರಗಳಿದೆಯಲ್ಲ, ಇದರಲ್ಲಿ ನಿಮಗೆ ಇಷ್ಟವಾದ ಪಾತ್ರದ ಬಗ್ಗೆ ಬರೀಲಿಕ್ಕೆ ಅಲ್ಲ. ನನಗೆ ಇಷ್ಟವಾದ ಪಾತ್ರ ಯಾವುದು? ರವಿ. ಹಾಗೆ ಬರೆದ್ರೆ ಸಾರ್ದು. ಕಾರ್ಯ ಕಾರಣವನ್ನು ನೀಡಬೇಕು, ಸಕಾರಣವನ್ನು ಕೊಟ್ಟು ನೀವು ಯಾಕೆ ಇಷ್ಟ ಅಂತ ಬರಿಬೇಕು. ಸರಿ ತಾನೆ? ರವಿ ಇಷ್ಟ, ಪೋಕರಿ ಹುಡುಗನಾದರೂ ಅಮ್ಮ ಹೇಳಿದ ಮಾತನ್ನು ಕೇಳಿಕೊಂಡು ಅಲ್ಲ, ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಯಜಮಾನನಲ್ಲಿಗೆ ಹೋಗಿ ಹಣ್ಣುಗಳನ್ನೆಲ್ಲ ಕೊಟ್ಟು ತನ್ನ ತಪ್ಪನ್ನೆಲ್ಲ ಯಜಮಾನನ ಮುಂದೆ ಅಮ್ಮನ ಮುಂದೆ ಹೇಳಿ ತಪ್ಪನ್ನು ತಿದ್ದಿ ಕ್ಷಮೆಯನ್ನು ಕೇಳಿಕೊಂಡು ಇನ್ನೆಂದೂ ಆ ರೀತಿ ನಾನು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಅಲ್ಲ. ಇವನಿಗೆ ತಪ್ಪಿನ ಅರಿವಾಗಿದೆ, ಆದ ಕಾರಣ ನಾನು ಅದನ್ನು ಇಷ್ಟಪಡ್ತೇನೆ. ನಾನೊಂದು ಉದಾಹರಣೆ ಕೊಟ್ಟದ್ದು, ಅದುವೇ ಆಗಬೇಕು ಅಂತಿಲ್ಲ. ಕೆಲವೊಮ್ಮೆ ಯಜಮಾನನೂ ಇಷ್ಟ ಆಗ್ಬೋದು ಅಲ್ಲ, ಬೇರೆ ಯಜಮಾನ ಆದರೆ ಬೆನ್ನಿಗೆರಡು ಕೊಡ್ತಿದ್ರು, ಶಿಕ್ಷಿಸುತ್ತಿದ್ರು ಅಲ್ವಾ. ಈ ಯಜಮಾನ ಮಕ್ಕಳ ಮಟ್ಟಕ್ಕೆ ಇಳಿದು ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಲ್ಲ ಏನು ಮಾಡಿದ್ದು, ಸಮಾಧಾನದಿಂದ ಸರಿದಾರಿಗೆ ತಂದಿದ್ದಾನೆ ಅಲ್ಲ. ಅಲ್ಲ, ಮೊದಲೇ ಬೆತ್ತ ಪ್ರಯೋಗ ಮಾಡಲಿಲ್ಲ, ಪ್ರೀತಿ ವಾತ್ಸಲ್ಯದಿಂದ ಅರ್ಥವನ್ನು ಸಮಯ ಸಂದರ್ಭವನ್ನೆಲ್ಲ ನೋಡಿಕೊಂಡು ಮಾಡಿದ್ದಾನೆ. ಅದೂ ನಿಮಗೆ ಒಳ್ಳೆಯದಾಗಿರ್ಬೋದು. ಅಂತೂ ಇಷ್ಟವಾದ ಪಾತ್ರದ ಬಗ್ಗೆ ನೀವು ಬರಿಬೇಕು, ಅದಕ್ಕೆ ಸಕಾರಣ ಒಳ್ಳೆಯ ಕಾರಣಗಳನ್ನು ಕೊಟ್ಟು ಬರಿಬೇಕು ಮಕ್ಕಳೇ. ಅದು ಇನ್ನೊಂದು ಕೆಲಸ ಉಂಟು, ಅದು ಯಾವುದು? ನಿಮ್ಮ ತರಗತಿಗಳಲ್ಲಿ
ಇದನ್ನು ಏನು ಮಾಡಿ ನಾಟಕವನ್ನು ಮಾಡಬೇಕು ಮಕ್ಕಳೇ, ಆಯ್ತಾ? ನೀವು ಸಾಕಷ್ಟು ವೀಡಿಯೋಗಳನ್ನೆಲ್ಲ ನೋಡಿದ್ದೀರಲ್ಲ, 4-5 ವೀಡಿಯೋ ನೋಡಿದ್ದೀರಿ, ಇನ್ನೇನುಂಟು ನಿಮಗೆ ಮಾಡಲಿಕ್ಕೆ? ಖಂಡಿತ ಮಾಡಬೇಕು. ಯಾರು ನಾಟಕ ಮಾಡ್ತೀರೋ ಅವರಿಗೆ ಈ ಕತೆ ಅರ್ಥ ಆಗಿದೆ ಅಂತ ಅರ್ಥ, ಆಯ್ತಾ? ಮತ್ತೊಂದು, ಈ ನಾಟಕವನ್ನು ಕತೆಯಾಗಿ ಅದನ್ನು ಬರಿಬೇಕು. ಅಂದವಾಗಿ ಒಳ್ಳೆಯ ವಾಕ್ಯಗಳನ್ನೆಲ್ಲ ಇಟ್ಟು ಒಳ್ಳೆಯ ವಾಕ್ಯದಲ್ಲಿ ಅಲ್ಲ ಕ್ರಮೀಕರಿಸಿಕೊಂಡು ಆಶಯಗಳನ್ನು ಕ್ರಮೀಕರಿಸಿಕೊಂಡು ಚಂದವಾಗಿ ಬರೀರಿ. ಚಿತ್ರ ಕೊಟ್ಟಾಗ ಚಂದದ ಕತೆಗಳನ್ನು ಬರೆದಿದ್ದೀರಿ ಮೊನ್ನೆ, ಅಲ್ಲ ಬರೆದಿದ್ದೀರಿ. ಇದೀಗ ನಾಟಕವನ್ನು ನೋಡಿದ್ದೀರಿ, ನಾಟಕವನ್ನು ಓದಿದ್ದೀರಿ, ಸರಿ ತಾನೇ? ಇನ್ನು ಅದರ ಕಥೆಯನ್ನು ಬರೀಲಿಕ್ಕೆ ಖಂಡಿತ ನನ್ನ ಮಕ್ಕಳು ಕಥೆಯನ್ನು ಬರೀತೀರಿ. ಬರೆದು ಅದನ್ನು ಕಳಿಸಬೇಕು. ಮತ್ತೆ ಇನ್ನೊಂದು ಚಟುವಟಿಕೆ ಒಂದುಂಟು, ಇದು ಈ ನಾಟಕ ಆದ ಮೇಲೆ ಮುಂದಿನ ಬೆಳವಣಿಗೆ, ಅದಕ್ಕೆ ಪೂರಕವಾದಂತಹ ಒಂದು ಚಟುವಟಿಕೆ. ನೋಡಿ ನಿಮ್ಮ ಪಾಠ ಪುಸ್ತಕದಲ್ಲಿ ನೋಡಿ, ಪಾಠ ಪುಸ್ತಕದ 66 ಪೇಜ್ ನೋಡಿ, ಪೂರ್ತಿಗೊಳಿಸುವ ಅಂತ. ಇಷ್ಟೆಲ್ಲ ಘಟನೆಗಳಾಯ್ತಲ್ಲ, ಕ್ಷಮೆಯೆಲ್ಲ ಕೇಳಿ ಯಜಮಾನನಲ್ಲಿಗೆ ಹೋಗಿ ಅಮ್ಮನಲ್ಲಿಗೆ ಬಂದು ದೇವರೇ ಕಾಪಾಡಲಿ, ಒಳ್ಳೆ ಬುದ್ಧಿ ಕೊಡಲಿ ಅಪ್ಪ ಅಂತ ಅಮ್ಮ ಕೇಳಿಕೊಂಡು ಅಲ್ಲಿಗೆ ಮುಕ್ತಾಯವಾಯ್ತಲ್ಲ. ಆಮೇಲೆ ರವಿ ಏನು ಮಾಡಿದ ಅಂತ ಇರೋದು ಅಲ್ಲ. ನೋಡಿ ಅದರಲ್ಲಿ ಉಂಟು, ನೋಡಿ ಸ್ಕ್ರೀನ್ ನೋಡಿ. ಕೊಟ್ಟಿರುವ ಗದ್ಯ ಭಾಗದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪದಿಂದ ಪೂರ್ತಿಗೊಳಿಸಿರಿ. ಇಷ್ಟು ಘಟನೆ ಆದ ಮೇಲೆ ಬಂದಂತಹ ವಾಕ್ಯಗಳು ನೋಡಿ. ಒಂದು, ರವಿಯು ಮಾಡಿದ ತಪ್ಪನ್ನು ನೆನೆದು ತುಂಬಾ ಡ್ಯಾಶ್ ಬೇಸರ ಪಡು. ಏನಾಗ್ಬೇಕು ಇಲ್ಲಿ ನೋಡಿ, ಪೂರ್ತಿಗೊಳಿಸುವ ಇಲ್ಲಿ ನೋಡಿ, ಅದಕ್ಕೆ ಸರಿಯಾದ ಪದವನ್ನು ನೀವು ಉಪಯೋಗಿಸ್ಬೇಕು. ಅದು ಯಾವ ಕಾಲದ್ದು? ಯಾವ ಕಾಲ ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲ ಉಂಟು ಮಕ್ಕಳೇ. ನೋಡಿ ನಿಮಗೆ ಹೇಗೆ ಮಾಡ್ಲಿಕ್ಕೆ ಆಗ್ತದ ಅಂತ ನೋಡಿ. ಘಟನೆ ಆದ ನಂತರ ನಾವು ಹೇಗೆ ವಾಕ್ಯವನ್ನು ಬರಿಬೇಕು ಅಂತ ನೋಡಿ. ಅದು ಸುರುವಿನ ನೋಡಿ, ರವಿಯು ಮಾಡಿದ ತಪ್ಪು ನೆನೆದು ಬೇಸರ ಪಡು ಅಂತ ಉಂಟು. ಅಲ್ಲಿ ಹೇಗೆ ತಪ್ಪು ಮಾಡಿ ಆಯಿತು, ಹೇಗೆ ಬರಿಬೇಕು? ರವಿಯು ಮಾಡಿದ ತಪ್ಪು ನೆನೆದು ಬೇಸರ ಪಟ್ಟನು ಅಂತ ಬರಿಬೇಕು. ಆಮೇಲೆ ಮರುದಿನ ಶಾಲೆಯಲ್ಲಿ ಜಾನ್ ಅನ್ನು ಡ್ಯಾಶ್, ಅಲ್ಲೇನಿದೆ ಕಾಣು ಅಂತ ಇದೆ, ಕಂಡನು. ಹೇಗೆ ಬರಿಬೇಕು? ಕಂಡನು ಬಂತಲ್ಲ, ಸರಿ. ಮತ್ತೆ ನೋಡಿ, ರವಿಯು ಜಾನ್ ಅಲ್ಲಿ ಹಿಂದಿನ ದಿನದ ಕೆಲಸಗಳನ್ನು ವಿವರಿಸು. ಏನ್ ಬರಿಬೇಕು? ವಿವರಿಸಿದನು. ಆಯ್ತಲ್ಲ, ಏನೆಲ್ಲ ಆಯಿತು ಎಂಬುದನ್ನು ಜಾನ್ ಅಲ್ಲಿ ವಿವರಿಸಿದನು. ನೆಕ್ಸ್ಟ್ ನೋಡಿ, ಜಾನ್ ರವಿಯನ್ನು ಸಮಾಧಾನ ಪಡಿಸು. ಜಾನ್ ರವಿಯನ್ನು ಸಮಾಧಾನ ಪಡಿಸಿದನು. ಮುಂದಿನದ್ದು, ರವಿಯು ಇನ್ನು ಮುಂದೆ ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಎಂದು ಡ್ಯಾಶ್ ತೀರ್ಮಾನಿಸು. ಅಲ್ಲಿ ಏನು ಮಾಡಬೇಕು? ಸರಿ, ತೀರ್ಮಾನಿಸಿದನು. ನೋಡಿ ಎಲ್ಲ ಪದಗಳನ್ನು ಬರ್ದಾಯ್ತಲ್ಲ, ನೋಡುವ ಪೂರ್ತಿಗೊಳಿಸಿ ಆಯ್ತಲ್ಲ. ಸರಿ, ಮನೆಗೆಲ್ಲ ಗೊತ್ತಾಯ್ತಲ್ಲ ನಿಮಗೆ, ಪ್ರಶ್ನೆಗೆ ಉತ್ತರ ಬರೆಯುವುದು, ಇಷ್ಟವಾದ ಕಥಾಪಾತ್ರವನ್ನು ಬರೆಯುವುದು, ಮತ್ತೆ ಕಥೆಯನ್ನು ಬರೆಯುವುದು, ಮತ್ತೆ ನಾಟಕ ಮಾಡಿ ಕಳುಹಿಸುವುದು. ಮಕ್ಕಳೇ, ಇಲ್ಲಿಗೆ ನಮ್ಮ ನಗು ಮಗು ಎಂಬ ಈ ಯೂನಿಟ್, ಈ ಪಾಠ ಭಾಗ ಮುಗಿಯಿತು ಮಕ್ಕಳೇ. ಈ ಪಾಠದಲ್ಲಿ ಗಿಡವಾಗಿ ಬಗ್ಗದ್ದು, ಆಮೇಲೆ ಕ್ಷಮಾಪಣೆ ಇತ್ಯಾದಿ ಪಾಠ ಭಾಗಗಳು ಬಂದಿದೆ. ಅಂತೂ ಒಂದು ಮಗು ನಗುತ್ತಾ ಇರಬೇಕು. ಆ ಮಗು ನಗಬೇಕಾದರೆ ನಾವು ಮಗುವಿಗೆ ಯೋಗ್ಯವಾದ ಪರಿಸರವನ್ನು ಕೊಡಬೇಕು. ಮಗುವನ್ನು ಕಟ್ಟಿ ಬೆಳೆಸುವುದು ನಾವು, ಹೆತ್ತವರು, ಸಮಾಜ, ಹಿರಿಯರು, ಆಮೇಲೆ ಅಧ್ಯಾಪಕರು. ತಿದ್ದುವಲ್ಲಿ ತಿಡಿ ಬುದ್ಧಿವಾದವನ್ನು ಹೇಳಿ ಒಳ್ಳೆಯ ಮಗುವಾಗಿ ನಾವು ಅದನ್ನು ಬೆಳೆಸಬೇಕು. ಮಕ್ಕಳು ಕೂಡ ಹಾಗೆ ಹಿರಿಯರ ಮಾತಿಗೆ ಬೆಲೆ ಕೊಡಬೇಕು, ಹೆತ್ತವರ ಮಾತಿಗೆ ಬೆಲೆ ಕೊಡಬೇಕು, ಅವರು ಹೇಳಿದಂತೆ ನಡೆಯಬೇಕು. ನಮ್ಮ ನಡೆ ನುಡಿ ಉತ್ತಮವಾಗಿರಬೇಕು. ನಾವು ಮುಂದೆ ಸಮಾಜದಲ್ಲಿ
ಒಳ್ಳೆಯ ವ್ಯಕ್ತಿ ಅಂತ ಗುರುತಿಸಬೇಕಾದರೆ ನಮ್ಮಲ್ಲಿ ಹಲವಾರು ಗುಣ ನಡತೆಗಳನ್ನು, ಒಳ್ಳೆಯ ಬುದ್ಧಿಯನ್ನು, ಸನ್ನಡತೆಯನ್ನು ಏನು ಮಾಡಬೇಕು, ರೂಢಿಸಿಕೊಳ್ಬೇಕು. ಸದಾಚಾರದಲ್ಲಿ, ಸದ್ಬುದ್ಧಿಯಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ಮಾತ್ರ ನಾವು ಸತ್ಪ್ರಜೆಯಾಗಿ ನಮಗೆ ಬಾಳಲಿಕ್ಕೆ ಸಾಧ್ಯ ಉಂಟು ಮಕ್ಕಳೇ. ಹಾಗಾಗಿ ಮಗುವೇ, ನೀನು ಗಿಡವಾಗಿ ಇರುವಾಗಲೇ ಬಗ್ಗಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಲಿಕ್ಕಿಲ್ಲ. ಕ್ಷಮೆ ಕೇಳುವಂತಹ ಬುದ್ಧಿ ನಮ್ಮಲ್ಲಿರಬೇಕು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ತಪ್ಪನ್ನು ನಾವು ಕ್ಷಮೆ ಕೇಳಿದಷ್ಟು ನಾವು ಮುಂದಕ್ಕೆ ಮುಂದಕ್ಕೆ ಪ್ರಬಲರಾಗಿ, ಒಳ್ಳೆಯವರಾಗಿ ಮುಂದಕ್ಕೆ ನಾವು ಸಾಗ್ತೇವೆ. ಒಳ್ಳೆಯ ಮಕ್ಕಳಾಗಿ ಬಾಳಬೇಕು ಮಕ್ಕಳೇ. ಅಲ್ಲ, ಮಗು ನಗುತ್ತಾ ಇರಬೇಕು. ಮುಂದೆ ಅದು ಬೆಳೆದು ಅಮ್ಮನಿಗೆ ಒಂದು ಆಧಾರ ಸ್ತಂಭ ಆಗಬೇಕು, ಆಶ್ರಯವನ್ನು ನೀಡಬೇಕು ಮಕ್ಕಳೇ. ಅಲ್ಲ, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಅಮ್ಮನ ಸೇವೆ ಮಾಡಬೇಕು, ಅಮ್ಮನಿಗೆ ಆಶ್ರಯವನ್ನು ಕೊಡಬೇಕು. ದೊಡ್ಡದಾದ ಮೇಲೆ ಅಮ್ಮನ ಆಧಾರ ಸ್ತಂಭ ಆಗಬೇಕು. ಒಂದು ಹೂ ಅರಳಿ ಹೇಗೆ ಸುವಾಸನೆಯನ್ನು ಎಲ್ಲ ಕಡೆ ಹರಡಿಸ್ತದೋ ಹಾಗೆಯೇ ನೀವು ಕೂಡ ಮಕ್ಕಳೇ ಅರಳಿ ಬೆಳೆಯಿರಿ, ಎಲ್ಲರಿಗೆ ಉಳಿತನ್ನು ನೀಡಿ, ಸತ್ಪ್ರಜೆಯಾಗಿ ಒಳ್ಳೆಯ ಅಮ್ಮನ ಮಗುವಾಗಿ ಬೆಳೆಯಿರಿ ಅಂತ ಹೇಳುತ್ತಾ, ಇದುವರೆಗೆ ಒಳ್ಳೆಯ ಚಟುವಟಿಕೆಗಳನ್ನು, ಒಳ್ಳೆಯ ವಿಡಿಯೋಗಳನ್ನು, ಒಳ್ಳೆಯ ರೀತಿಯ ಪ್ರತಿಸ್ಪಂದನೆ, ಪ್ರತಿಫಲ ಕೊಡುತ್ತಾ, ಒಳ್ಳೆಯ ರೀತಿಯ ಪ್ರತಿಕ್ರಿಯೆಯನ್ನು ಕೊಡುತ್ತಾ ನನ್ನನ್ನು ಪಾಠಕ್ಕೆ ನೀವು ಮುಂದೆ ಕೊಂಡೋಗಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು ಮಕ್ಕಳೇ. ಇನ್ನಷ್ಟು ಚುರುಚುರುಕಿನಿಂದ ನೀವು ನಿಮ್ಮ ಕೆಲಸಗಳನ್ನು ಮಾಡಿ. ಇಲ್ಲಿಗೆ ಈ ಯೂನಿಟ್ ಮುಕ್ತಾಯವಾಯಿತು. ನಮಸ್ಕಾರ ಮಕ್ಕಳೇ. ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ. ವಂದನೆಗಳು.